ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಕಾಗಿನಲ್ಲಿ ಗ್ರಾಮದಲ್ಲಿ ಕೆರೆ ಏರಿ ಬಿರುಕು ಕಾಣಿಸಿದ ನಿಮಿತ್ತ ನೀರಿನ ಒತ್ತಡ ಕಡಿಮೆಗೊಳಿಸಲು ನೀರನ್ನು ಕೋಡಿ ಮುಖಾಂತರ ಹೊರಹಾಕುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ವಿರೂಪಾಕ್ಷಪ್ಪ ಬಳ್ಳಾರಿಯವರು ಅಲ್ಲಿಯ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಎಂದು ಸೂಚನೆಯನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ರಾಣೆಬೆನ್ನೂರು ತಾಲೂಕಿನ ಮತಕ್ಷೇತ್ರದ ಬೆನಕನ ಕೊಂಡ ಗ್ರಾಮಕ್ಕೆ ಭೇಟಿ ನೀಡಿ ನಿರಂತರ ಮಳೆಯಿಂದ ರಸ್ತೆ ಮಾರ್ಗ ಮಧ್ಯ ಹಾನಿಯಾದ ಸೇತುವೆಯನ್ನು ವೀಕ್ಷಣೆ ಮಾಡಿ PMGSY ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ತುರ್ತಾಗಿ ದುರಸ್ತಿ ಕಾರ್ಯಗೊಳ್ಳಲು ಸೂಚನೆಯನ್ನು ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಗಿನಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಗುತ್ಯವ್ವ ದುರಮೋರಗಿ, ಪ್ರಮೀಲಾ ಜೋಗುಳ್, ಮೌನಝೇಲ್ ಮುತ್ತಳ್ಳಿ, ಸದಾನಂದ ಪಾಟೀಲ್, ಶಿವಾನಂದ ಕಡಗಿ, ಕಂಡಪ್ಪ ಪವರ್ ಮತ್ತು ಸಂಗನಗೌಡ ಬೆನಕನಕೊಂಡ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು.